ನನ್ನ ಎದುರಿಗೆ ಕೂತ್ಕೊಂಡು ಎಲ್ಲ ನವಾಯಿತು ಬಂಧುಗಳೇ, ನನಗೆ ಇವತ್ತು ಮಾತು ಬರ್ತೇ ಇಲ್ಲ. ಯಾಕಂತ ಹೇಳಿದರೆ, ನಾನು 1970ರಲ್ಲಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಈ ವರ್ಷ ನಂದು 50ನೇ ವರ್ಷ ನಾನು ಮುಗಿಸ್ತಾ ಇದ್ದೇನೆ. 50ನೇ ವರ್ಷದಲ್ಲಿ ಮೊದಲು ಬಾರಿಗೆ ನನಗೆ ಒಂದು ಪವಿತ್ರ ಮಂದಿರ, ನಾನು ಮಂದಿರ ಅಂತ ಹೇಳ್ತೇನೆ, ಮಾಸ್ಕು ಈಸ್ ಲೈಕ್ ಮಂದಿರ್ ಟು ಮೀ. ನನಗೆ ಮಂದಿರ ಅಂತ ಹೇಳಿದರೆ ಮಾಸ್ಕೇ ಮಂದಿರ ನನಗೆ. ಇದರಲ್ಲಿ ಒಂದು ನೀವು ಅವಕಾಶ ಕೊಟ್ಟಿದ್ದೀರಿ, ಅದಕ್ಕಾಗಿ ನನಗೆ ಮಾತು ಬರ್ತೇ ಇಲ್ಲ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕಂತ ಹೇಳಿದರೆ, ನಾವು ಇಷ್ಟು ಮಂದಿ ಭಟ್ಕಳದಲ್ಲಿ ಇದ್ದೇವೆ, ಲೆಟ್ಸ್ ನೋ ಈಚ್ ಅದರ್, ದಟ್ಸ್ ಅ ಗುಡ್ ಸ್ಲೋಗನ್. ನನಗೆ ಎಲ್ಲರೂ ಗುರುತ ಉಂಟು, ಇಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಪರಿಚಯ ಇದೆ. ನಾನು ಯಾರಂತ ಗೊತ್ತಿದೆ, ನೀವು ಯಾರಂತ ನನಗೆ ಗೊತ್ತಿದೆ. ಆದರೆ ಈ ಅವಕಾಶ ಇಲ್ಲಾಗಿತ್ತು. ಈ ಅವಕಾಶ ಕಲ್ಪಿಸಿಕೊಟ್ಟ ನಾನು ಆರ್ಗನೈಸರ್ಸಿಗೆ ಭಾಳ ಧನ್ಯವಾದ ಹೇಳ್ತಾ ಇದ್ದೇನೆ. ನಾನು ಒಂದು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಮ್ಮ ಭಾರತಕ್ಕೆ ಭಾಳ ದೊಡ್ಡ ಪರಂಪರೆ ಇದೆ. ಭಾರತ, ನಾನು ಸಾರಾ ಸಗಟಾಗಿ ಹೇಳ್ತೇನೆ, ಇದು ಹಿಂದೂ ರಾಷ್ಟ್ರವಲ್ಲ, ಇದು ಹಿಂದೂ ಮುಸ್ಲಿಮರ ರಾಷ್ಟ್ರ. ಹಿಂದೂಗಳಿಗೆ ಎಷ್ಟು ಅವಕಾಶ ಇದೆಯೋ ಮುಸ್ಲಿಮ್ಗೂ ಅಷ್ಟು ಅವಕಾಶ ಇಲ್ಲಿದೆ. ನನಗೊತ್ತಿದ ಮಟ್ಟಿಗೆ ಭಾರತದಲ್ಲಿದ್ದ ಮುಸಲ್ಮಾನರು ಪ್ರಾಬಬ್ಲಿ ದ ಹ್ಯಾಪಿಯೆಸ್ಟ್ ಮುಸ್ಲಿಮ್ಸ್ ಇನ್ ದ ವರ್ಲ್ಡ್. ರಾಜಕೀಯ ಇರ್ತದೆ, ಬರ್ತದೆ ಹೋಗ್ತದೆ, ಅದು ಸಮಸ್ಯೆ ಅಲ್ಲ. ನಾವು ಒಂದು, ನಾವು ಒಟ್ಟಾಗಿ ಕೆಲಸ ಮಾಡಬೇಕು. ಈ ದೇಶವನ್ನು ಭಾಳ ಉನ್ನತಕ್ಕೆ ಒಂದು ತಗೊಂಡು ಹೋಗಬೇಕು. ನಾವು ಅಮೇರಿಕ ಥರ ಸೂಪರ್ ಪವರ್ ಆಗಬೇಕು ಅಂತ ನಾವು ಎಲ್ಲರೂ ದೃಢ ನಿಶ್ಚಯ ಮಾಡಿಕೊಳ್ಬೇಕು. ಈಗ ಅಮೇರಿಕಕ್ಕೆ ಹೋಗಿ ಅಲ್ಲಿ ದೊಡ್ಡ ಕಂಪನಿಗಳನ್ನು ನೋಡಿ, ಇದ್ದವರು ಯಾರದರಲ್ಲಿ? ಭಾರತದ ಹಿಂದೂಗಳು ಮತ್ತು ಮುಸಲ್ಮಾನರು. ಯಾವ ಕಂಪನಿಯನ್ನು ತಗೊಳ್ಳಿ, ಅದರ CEO ಯಾರು? ಭಾರತೀಯ. ಇದಕ್ಕೆ ನಿಮಗೆ ಹೆಮ್ಮೆ ಅನಿಸ್ತಾ ಇಲ್ವಾ? ವಿ ಶುಡ್ ಬಿ ಪ್ರೌಡ್ ಟು ಬಿ ಇಂಡಿಯನ್. ನಾನು ಭಾರತೀಯ ಎದೆ ತಟ್ಟಿ ಹೇಳಬೇಕು, ಧೈರ್ಯ ಮಾಡಬೇಕು. ವಿ ಆರ್ ನೋ ಮೋರ್ ಸೆಕೆಂಡ್ ಕ್ಲಾಸ್ ಸಿಟಿಜನ್ಸ್. ನಾವು 2ನೇ ಕ್ಲಾಸ್ ಸಿಟಿಜನ್ ಅಲ್ಲ, ನಾವು ಆಸ್ ಇಂಪಾರ್ಟೆಂಟ್ ಆಸ್ ಪವರ್ಫುಲ್ ಆಸ್ ಅಮೇರಿಕಾ. ನಾವು ಯಾರಿಗೂ ತಲೆಬಾಗಬಾರ್ದು, ಸತ್ಯವನ್ನು ಹೇಳಬೇಕು. ನಾನು ಭಟ್ಕಳದಲ್ಲೇ ಶಾಲೆಯಲ್ಲಿ ಕಲಿತಿದ್ದೆ. ಆವಾಗ ನನಗೆ ಮಾಸ್ಟರ್ ಹೇಳ್ತಿದ್ರು, ಸಬ್ ಕಾ ಮಾಲಿಕ್ ಏಕ್ ಹೈ ಅಂತ ಹೇಳಿ. ಅದನಂತರ ಹೇಳ್ತಿದ್ರು, ಚೀನ್ ಕೆ ನೋ ಚೀನ್ ಕೆ ಮತ್ ಖಾನಾ ಬಾಂಡ್ ಕೆ ಖಾವ್ ಅಂತ ಹೇಳಿ. ಇದು ನಮ್ಮ ಧ್ಯೇಯವಾಕ್ಯ ಆಗಬೇಕು. ನಾನು ಯಾವಾಗಲೂ ಹೇಳ್ತೇನೆ, ಇದು ಒಂದು ಕಮ್ಯುನಿಟಿ, ಒಂದು ಕೋಮಿನ ಕೆಲಸ ಅಲ್ಲ. ನಾವು ಎಲ್ಲರೂ ಒಟ್ಟಾಗಿ ಈ ದೇಶಕ್ಕೆ ಕೆಲಸ ಮಾಡಬೇಕು. ಮತ್ತೊಂದು ನನಗೆ ನನ್ನ ಗುರುಗಳು ಹೇಳ್ತಿದ್ರು, ಅದೊಂದು ಹಿಂದಿಯಲ್ಲಿ ಹೇಳ್ತಾ ಇದ್ದೇನೆ ನಾನು. ತೂ ಹಿಂದೂ ಬನೇಗಾ ಯಾ ಮುಸಲ್ಮಾನ್ ಬನೇಗಾ, ಇನ್ಸಾನ್ ಕಿ ಔಲಾದ್ ತೋ ಇನ್ಸಾನ್ ಬನೇಗಾ. ತೂ ಹಿಂದೂ ಬನೇಗಾ ಯಾ ಮುಸಲ್ಮಾನ್ ಬನೇಗಾ, ಇನ್ಸಾನ್ ಕಿ ಔಲಾದ್ ಬನೋ ಇನ್ಸಾನ್ ಬನೇಗಾ. ನನ್ನ ಕಾಣ್ತದೆ ಇದು ಭಟ್ಕಳಿಗೆ ವೇದವಾಕ್ಯ. ನಾವೆಲ್ಲರೂ ಒಟ್ಟಾಗಿ ಬೆಳೆಯಬೇಕು. ನನಗೆ 90% ನನ್ನ ಪೇಷಂಟು ನವಾಯತ್ ಮುಸ್ಲಿಮ್ಗಳು. ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಯಾಕಂದರೆ ನಾನು ಅವ್ರು ಬಂದಾಗ
ನಾನು ಅವ್ರಿಗೆ ಯಾರಿಗೂ ಏನೂ ಕೇಳ್ತಾ ಇಲ್ಲ, ನಿನ್ನ ಧರ್ಮ ಯಾವುದು ಅಂತ ಕೇಳ್ತಾ ಇಲ್ಲ, ನಿನಗೇನಂತ ಕೇಳ್ತಾ ಇಲ್ಲ, ನಿನಗೇನು ಆಪ್ಕೋ ಕ್ಯಾ ತಕ್ಲೀಫ್ ಹೈ. ಪರವರ್ದಿಗಾರ್ ನೇ ಮುಜೆ ಭೇಜಾ ಹೈ ಶಫಾ ಕರ್ನೆ ಕೆ ಲಿಯೆ, ಮೇರಾ ಕಾಮ್ ಆಪ್ಕಾ ಪರೇಶಾನಿ ದೂರ್ ಕರ್ನೆ ಕಾ. ಭಾಳ ಮಂದಿ ಬಡವರಿದ್ದಾರೆ ನನಗೆ ಗೊತ್ತಿದೆ. ಭಟ್ಕಳದಲ್ಲಿ ನಾನು ಶುರು ಮಾಡಿದಾಗ ಇಲ್ಲಿ ಬಡತನ ಭಾಳ ಇತ್ತು. 1970 ನಾನು ಹೇಳ್ತಾ ಇದ್ದೇನೆ, ಆವಾಗ ಭಾಳ ಬಡತನ ಇತ್ತು, ಭಾಳ ಮಂದಿ ಹತ್ರ ದುಡ್ಡಿಲ್ಲಾಗಿತ್ತು. ನಾನು ಅದು ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಇಲ್ಲ, ಆದರೆ ಅವರ ಕಷ್ಟ ಸುಖ ನನಗೆ ಗೊತ್ತಿತ್ತು. ಕೆಲವರು ನನಗೆ ದುಡ್ಡೇ ಕೊಡುತ್ತಿಲ್ಲಾಗಿದ್ದರು, ಅದನ್ನು ಯಾರ ಹತ್ರ ಇನ್ನುವರೆಗೆ ದುಡ್ಡು ಕೇಳಲಿಲ್ಲ. ನಾನು 50 ವರ್ಷದಲ್ಲಿ ದುಡ್ಡು ಮಾಡಲಿಲ್ಲ. ನಾನು ಐ ಆಮ್ ಎನ್ ಆರ್ಡಿನರಿ ಡಾಕ್ಟರ್. ಐ ವಾಂಟ್ ದಟ್ ಮೈ ಕಮ್ಯುನಿಟಿ ಶುಡ್ ಕಮ್ ಅಪ್, ಎವ್ರಿಬಡಿ ಶುಡ್ ಗೆಟ್ ಎಜುಕೇಟೆಡ್. ವಿದೌಟ್ ಎಜುಕೇಷನ್ ಇಟ್ ಈಸ್ ನಾಟ್ ಪಾಸಿಬಲ್. ಮತ್ತು ನನ್ನ ನವಾಯತ್ ಬಂಧುಗಳೇ, ಇವನ್ನ ರಿಕ್ವೆಸ್ಟ್ ಮಾಡ್ತೇನೆ, ದಯವಿಟ್ಟು ಆ ಗಲ್ಫ್ ಒಂದು ಮೇನೆ ಉಂಟಲ್ವಾ ಅದನ್ನು ಬಿಡಿ. ಇಲ್ಲಿ ಭಾಳ ಮಂದಿ ಯಂಗ್ಸ್ಟರ್ಸ್ ಇದ್ದಾರೆ, ಎಜುಕೇಷನ್ ಆಗ್ತದೆ, ಬೈಕ್ ಯಾಕೆ ಕರ್ತೇವೆ, ಮೇರೆ ಪಾಸ್ ಪಾಸ್ಪೋರ್ಟೆ, ಮೈ ದುಬೈ ಜಾ ರಹಾ, ದುಬೈ ಜಾಕೆ ಕ್ಯಾ ಕರೋಗೆ, ನೇ ಕೋಶಿಶ್ ಕರೂಂಗಾ. 3 ತಿಂಗಳ ನಂತರ ಕೈ ಕಾಲು ಹೊಡ್ಕೊಂಡು ಅಮ್ಮನ ಬಂಗಾರನೋ ಹೆಂಡತಿಯ ಬಂಗಾರನೋ ಬ್ಯಾಂಕಿಂಗ್ ಇಟ್ಟುಕೊಂಡು ಸಾಲ ಮಾಡಿಕೊಂಡು ದುಬೈಗೆ ಹೋಗ್ತಾನೆ. 3 ತಿಂಗಳ ನಂತರ ಪುನಃ ಬರ್ತಾನೆ, ಯಾವಾಗ ಯಾ ಬೈ ಅಚ್ಚಾನೇ ಇಲ್ಲಗ ಅಂತೇಳಿ, ಕೆಲಸ ಸಿಗಲಿಲ್ಲ ಅಂತ ಹೇಳೋದಿಲ್ಲ, ಅಚ್ಚಾನೇ ಇಲ್ಲಗ ಅಂತ ಹೇಳಿ. ಇದು ಭಾಳ ವಿಪರ್ಯಾಸ. ಇಂಡಿಯಾದಲ್ಲಿದ್ದಷ್ಟು ಈಗ ಅಪಾರ್ಚುನಿಟಿ ಗ್ರ್ಯಾಜುಯೇಟ್ಸ್ಗೆ ಎಲ್ಲೂ ಇಲ್ಲ. ಇಲ್ಲಿ ಕೆಲಸ ಇದೆ, ಆದರೆ ಅದೊಂದು ಚರಿಸ್ಮ ಉಂಟಲ್ಲ, ದುಬೈ 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 ಅಂತ ಹೇಳಿ ಅದಕ್ಕೂ ಇರ್ತಾರೆ. ಇಲ್ಲಿ ಇಷ್ಟು ಕಾಲೇಜ್ಗಳಿವೆ, ಇಷ್ಟು ಇನ್ಸ್ಟಿಟ್ಯೂಷನ್ಸ್ ಇವೆ. ಅಂಜುಮನ್ ಅವರು ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ, ಆದರೆ ಅದರ ಬೆನಿಫಿಟ್ ಎಷ್ಟು ಮಂದಿ ತಗೊಳ್ತಾ ಇದ್ದಾರೆ? ಎಲ್ಲ ಮಕ್ಕಳನ್ನು ಬೆಂಗಳೂರು ಹುಬ್ಳಿಯೋ ಧಾರವಾಡ ಅಲ್ಲಿ ಕಳಿಸ್ತಾರೆ. ಹಾಗಾದರೆ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಎಲ್ಲ ಹಾಳು ಬಿದ್ದಿದೆಯಾ? ಇಲ್ಲ. ಇದು ಪಾಲಕರು ಹೇಳಬೇಕು, ನೈ ಬೇಟ ಅದು ಪಡ್ನ ಆಯಿತು, ಭಟ್ಕಲ್ಮೆ ಪಡ್ನಾಯ್ತು, ಮತ್ ಪಡ್. ಅದು ಹೆಮ್ಮೆ ಇರಬೇಕು, ನನ್ನ ಶಾಲೆ, ನನ್ನ ಕಾಲೇಜು, ನನ್ನ ಅಂಜುಮನ್ನು, ಅದು ಅದು ಬೇಕು. ಅದು ಇಲ್ಲ, ನನಗೆ ಭಾಳ ವ್ಯತ್ಯಾಸ ಆಗ್ತಾ ಉಂಟು ಹೇಳಲಿಕ್ಕೆ. ಇದೇ ಥರ ಮತ್ತು ನಾನು ಜಾಸ್ತಿ ಮಾತಾಡಲಿಕ್ಕೆ ಬಯಸೋದಿಲ್ಲ. ನಾನು ಕೆಲವು ಸಲ ಫಂಕ್ಷನ್ನಲ್ಲಿ ಹೇಳ್ತೇನೆ, ಒಂದು ಸಣ್ಣ ಹಾಡನ್ನು ಒಂದು 2 ಲಫ್ಸ್ ದೋ ಲಫ್ಸ್ ಮೈ ಬೋಲುಂಗ ಅವ್ರ ಮೇರ ಭಾಷಣ ತೋ ಅಂತ ಕರುಂಗ. ಮೈ ತೋ ರಾಜಕಾರಣಿ ಭೀ ನೀ ಹೂ, ಭಾಷಣಕಾರ ಭೀ ನೀ ಹೂ, ಮೈ ಆಮ್ ಆಮ್ ಆದ್ಮಿ. ಸಾಥಿ ಹಾಥ್ ಬಡಾನಾ, ಸಾಥಿ ಹಾಥ್ ಬಡಾನಾ, ಏಕ್ ಅಕೇಲಾ ಥಕ್ ಜಾಯೇಗಾ, ಮಿಲ್ ಕರ್ ಭೋಜ ಉಠಾನಾ, ಮಿಲ್ ಕರ್ ಭೋಜ ಉಠಾನಾ, ಸಾಥಿ ಹಾಥ್ ಬಡಾನಾ. ಲೆಟ್ಸ್ ಜಾಯಿನ್ ಟುಗೆದರ್, ಮೇಕ್ ಭಟ್ಕಲ್ ದ ಗ್ರೇಟೆಸ್ಟ್ ಸಿಟಿ. ಭಟ್ಕಲ್ ಬಹುತ್ ಬದನಾಮ ಹುವಾ ಥಾ, ಅಭಿ ನೀ ಹೈ, ಮೇರೇ ಖ್ಯಾಲ್ ಸೇ ಹಮ್ ಐಸಾ ಹಿ ಜಿಯೇಂಗೇ, ಸಾಥ್ ಮೇ ಲಡೇಂಗೇ, ಸಾಥ್ ಮೇ ಮರೇಂಗೇ. ಧನ್ಯವಾದ. ಮೇರಾ ಭಾರತ್ ಭಾಯ್.